ಸರ್, ನನಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ. ಪ್ಲೇಟ್ಲೆಟ್ಸ್ ಹೆಚ್ಚಿಸಿಕೊಳ್ಳೋಕೆ ಯೋಗ ಸಹಾಯ ಮಾಡುತ್ತಾ? ಈ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆ ಆದಾಗ ನೀವು ಸೂಕ್ತವಾಗಿರುವಂಥ ವೈದ್ಯರ ಕಡೆಗೆ ಮೊರೆ ಹೋಗಬೇಕು. ಆರಂಭದಲ್ಲಿ ನೀವು ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ನಾನು ಕಡಿಮೆ ಆಗಿದ್ದು ಸಡನ್ನಾಗಿ ಪ್ರಾಣಾಯಾಮ ಮಾಡೋದ್ರೆ ಆಗೋದಿಲ್ಲ. ಅದಕ್ಕೆ ಸೂಕ್ತವಾದ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ವೈದ್ಯರು ಏನು ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಿದ ಮೇಲೆ ತದನಂತರದಲ್ಲಿ ನೀವು ಹಣ್ಣು ಹಂಪಲುಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡಬೇಕು. ಈಗ ನೀವು ರಕ್ತ ಯಾವಾಗತ್ತೆ, ಆಹಾರ ತೆಗೆದುಕೊಂಡ ಮೇಲೆ ನಿಮ್ಮ ಶರೀರದಲ್ಲಿ ರಕ್ತ ಆಗೋದು. ಬರೀ ನೀವು ಬಾಳೆಹಣ್ಣು ತಿಂದ ತಕ್ಷಣ ನಿಮಗೆ ರಕ್ತ ಆಗುತ್ತೋ ದಾಳಿಂಬೆ ತಕ್ಷಣ ಆಗುತ್ತಲ್ಲ, ಅದನ್ನು ತೆಗೆದುಕೊಳ್ಳುವಂಥ ವಿಧಾನ ನಿಮಗೆ ಹೆಚ್ಚು ಹೆಚ್ಚು ಗೊತ್ತಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀರನ್ನು ಹೆಚ್ಚು ಕುಡಿತಾ ಹೋಗಿ. ದ ಮೋರ್ ಯು ಡ್ರಿಂಕ್ ವಾಟರ್, ಶರೀರದಲ್ಲಿ 70% ನೀರಿನ ಅಂಶನೇ ಇರ್ತದೆ, ಅದನ್ನು ಹೆಚ್ಚು ಹೆಚ್ಚು ನೀವು ಗಮನ ಮಾಡಿ ತೆಗೆದುಕೊಳ್ತಾ ಹೋಗಬೇಕು. ಪ್ಲೇಟ್ಲೆಟ್ಸ್ಗಳು ಹೆಚ್ಚು ಆಗಬೇಕು ಅಂತಂದರೆ ನೀವು ಹೆಚ್ಚೆಚ್ಚು ತರಕಾರಿಗಳನ್ನು, ಫ್ರೆಶ್ ಜ್ಯೂಸ್ಗಳನ್ನು ಸೇವನೆ ಮಾಡಬೇಕು. ಸೀಸನರಿ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಳಿ. ಈಗ ಮಾವಿನ ಹಣ್ಣಿನ ಸೀಸನ್, ಮಾವಿನ ಹಣ್ಣನ್ನು ಸೇವನೆ ಮಾಡಬೇಕು. ಬಾಳೆಹಣ್ಣು 12 ತಿಂಗಳ ಕಾಲ ಸಿಗುತ್ತೆ, ಅವುಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಿ. ಈ ಡ್ರೈ ಫ್ರೂಟ್ಸ್, ವಿಶೇಷವಾಗಿ ಈ ಬ್ರೆಜಿಲ್ ನಟ್ಸ್ ಅಂತ ಬರ್ತದೆ, ವಾಲ್ನಟ್ ಅಂತ ಬರ್ತದೆ, ಅಕ್ರೋಟ್ ಅಂತ ನೀವು ಕರಿಬಹುದು. ಇವುಗಳನ್ನ ಹೆಚ್ಚೆಚ್ಚು ರಾತ್ರಿ ನೀರಲ್ಲಿ ಹಾಕಿನೇ ಇವುಗಳನ್ನ ಹೆಚ್ಚೆಚ್ಚು ತೆಗೆದುಕೊಳ್ತಾ ಹೋಗಿ. ಮತ್ತು ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾತ್ರ ಬಿಡಲಿಕ್ಕೆ ಹೋಗಬೇಡಿ. ಪ್ರಾಣವನ್ನು ಹೆಚ್ಚು ಮಾಡ್ತಾ ಹೋಗುವಂಥದ್ದು. ಅದಕ್ಕೆ ನೀವು ಕಪಾಲಭಾತಿ ಮಾಡ್ತಾ ಹೋಗಿ. ಶರೀರದಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ. ರಕ್ತದಲ್ಲಿ RBC, WBC, ಪ್ಲೇಟ್ಲೆಟ್ಸ್ ಎಲ್ಲ ಸಮಾನಾಂತರ ಆಗ್ತಾ ಹೋಗ್ತವೆ. ಹೇಗೆ? ಈ ರೀತಿ ಕಪಾಲಭಾತಿಯನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗಿ. ಇದು ನಿಮಗೆ ಸ್ಟ್ರೋಕ್ ಆಗೋಂಗಿಲ್ಲ, ನಿಮ್ಮ ಶರೀರದಲ್ಲಿ ಅತಿಯಾದ ಹೀಟ್ ಆಗೋದಿಲ್ಲ, ಅತಿಯಾಗಿ ಚಳಿ ಆಗೋದಿಲ್ಲ, ಯಾವತ್ತೂ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಇವುಗಳನ್ನ ಕರೆಕ್ಟಾಗಿ ಮಾಡಿ ನಿಮ್ಮ ಪ್ಲೇಟ್ಲೆಟ್ಸ್ ಚೆನ್ನಾಗಿರುತ್ತೆ, ನಿಮ್ಮ ಬಿಳಿ ರಕ್ತ ಕಣ ಚೆನ್ನಾಗಿರ್ತದೆ, ಕೆಂಪು ರಕ್ತ ಚೆನ್ನಾಗಿರುತ್ತೆ,